ಮಳೆಗಾಲ ಸ್ವಲ್ಪ ಖುಷಿ ಕೊಡುತ್ತೆ ಅದರ ಜೊತೆನೆ ಅನಾರೋಗ್ಯ ಅನ್ನೋ ಸಮಸ್ಯೆ ಕೂಡ ಕಾಡ್ತಾ ಇರತ್ತೆ ಚರ್ಮದ ಸಮಸ್ಯೆ ಹೆಚ್ಚಾಗಿ ಮಳೆಗಾಲದಲ್ಲಿ ಕಾಡುತ್ತೆ ಅದ್ರ ಜೊತೆಗೆ ಬೆರಳಿನ ಊತ ಅನ್ನೋದು ಕಾಡ್ತಾನೆ ಇರುತ್ತೆ ಇದಕ್ಕೆ ಚಿಂತೆ ಪಡೋ ಅಗತ್ಯ ಇಲ್ಲ ಯಾಕಂದ್ರೆ ಬೆರಳಿನ ಊತ ಸಮಸ್ಯೆಗೆ ಮನೆಯಲ್ಲೇ ಇದೆ ಮತ್ತು ಅದೇನು ಅಂತೀರಾ ಈ ಸ್ಟೋರಿ ನೋಡಿ ಮನೆಯಲ್ಲಿಯೇ ನೈಸರ್ಗಿಕವಾಗಿ ಸಿಗುವಂತಹ ಕೆಲವೊಂದು ಪದಾರ್ಥಗಳನ್ನು ಬಳಕೆ ಮಾಡಿಕೊಂಡು ಬೆರಳಿನ ಊತವನ್ನು ಕಡಿಮೆ ಮಾಡಬಹುದು ಈರುಳ್ಳಿಯ ರಸ ಹಚ್ಚಿದ್ರೆ ಉತ್ತಮ ಪ್ರತಿದಿನ ಸಣ್ಣ ಪೀಸ್ ಹಸಿ ಈರುಳ್ಳಿಯನ್ನ ತಿನ್ನುವುದರಿಂದ ಆರೋಗ್ಯಕ್ಕೆ ಸಾಕಷ್ಟು ಲಾಭವಿದೆ ಈರುಳ್ಳಿಯಲ್ಲಿ ದೇಹದ ಫ್ರೀ ರಾಡಿಕಲ್ ಅಂಶಗಳ ವಿರುದ್ಧ ಹೋರಾಡುವ ಪಾಲಿಫಿನಾಲ್ ಎಂಬ ಪ್ರಬಲ ಆಂಟಿ ಆಕ್ಸಿಡೆಂಟ್ ಸಿಗುವುದರ ಜೊತೆಗೆ ಆಂಟಿಬಯೋಟಿಕ್ ಹಾಗೂ ಆಂಟಿಸೆಪ್ಟಿಕ್ ಗುಣಲಕ್ಷಣಗಳು ಕೂಡ ಇವೆ ಅಧಿಕ ಪ್ರಮಾಣದಲ್ಲೇ ಇದು ಕಂಡುಬರುತ್ತೆ ದೇಹದಲ್ಲಿ ರಕ್ತ ಸಂಚಾರವನ್ನ ಇದು ಅಭಿವೃದ್ಧಿಯನ್ನ ಪಡಿಸುತ್ತೆ ಇವೆಲ್ಲ ಆರೋಗ್ಯ ಗುಣಲಕ್ಷಣಗಳನ್ನ ಒಳಗೊಂಡಿರುವ ಈರುಳ್ಳಿಯನ್ನ ಚೆನ್ನಾಗಿ ಜಜ್ಜಿ ಅದರ ರಸವನ್ನ ಬೆರಳುಗಳಲ್ಲಿ ಊತ ಬರುವ ಕಡೆಗಳಲ್ಲೆಲ್ಲ ಚೆನ್ನಾಗಿ ಹಚ್ಚಿದ್ರೆ ರೋಗ ಪರಿಹಾರವಾಗುವುದು ನಿಂಬೆಹಣ್ಣಿನ ರಸ ಈ ಸಮಸ್ಯೆಗೆ ಉತ್ತಮ ಔಷಧಿ ನಿಂಬೆಹಣ್ಣಿನ ರಸ ಎಂದರೆ ಒಂದು ಲೋಟ ನೀರಿಗೆ ಒಂದು ಮಧ್ಯಮ ಗಾತ್ರದ ನಿಂಬೆಹಣ್ಣಿನ ರಸವನ್ನ ಹಿಂಡಿ ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಜೇನುತುಪ್ಪ ಬೆರೆಸಿ ಕುಡಿಯುವುದು ಉತ್ತಮ ಇದು ಬೆರಳು ಊತದ ಸಮಸ್ಯೆಯನ್ನ ದೂರ ಮಾಡುತ್ತೆ ಇದಕ್ಕೆ ಪ್ರಮುಖ ಕಾರಣ ಈ ಹಣ್ಣಿನಲ್ಲಿ ಕಂಡುಬರುವ ವಿಟಮಿನ್ ಸಿ ಅಂಶದ ಜೊತೆಗೆ ಇದರಲ್ಲಿರುವ ಆಂಟಿ ಮೈಕ್ರೋಬಿಯಲ್ ಗುಣ ಹೀಗಾಗಿ ಒಂದು ಮಧ್ಯಮ ಗಾತ್ರದ ನಿಂಬೆಹಣ್ಣನ್ನ ಅರ್ಧಕ್ಕೆ ಕತ್ತರಿಸಿ ಅದರ ರಸವನ್ನ ಊತ ಬಂದಿರುವ ಬೆರಳುಗಳ ಮೇಲೆ ಅನ್ವಯಿಸಿದ್ರೆ ಸಮಸ್ಯೆಗಳಿಗೆ ಪರಿಹಾರ ಕಾಣಬಹುದು ಸಾಸಿವೆ ಎಣ್ಣೆ ಸಾಸಿವೆಎಣ್ಣೆಯಲ್ಲಿ ಪ್ರಬಲ ಉತ್ಕರ್ಷಣ ನಿರೋಧಕಗಳು ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಸಮೃದ್ಧವಾಗಿರುವುದರಿಂದ ಮಳೆಗಾಲದಲ್ಲಿ ಕೈಬೆರಳುಗಳ ಊದುಕೊಂಡಿರುವ ಸಮಸ್ಯೆಯನ್ನು ದೂರ ಮಾಡುವಲ್ಲಿ ನೆರವಿಗೆ ಬರುತ್ತೆ ಸಾಸಿವೆ ಎಣ್ಣೆ ಹೇಗೆ ಬಳಸಬಹುದು ಅಂದರೆ ಒಂದು ಟೇಬಲ್ ಚಮಚ ಆಗುವಷ್ಟು ಸಾಸಿವೆ ಎಣ್ಣೆಯನ್ನ ಬಿಸಿ ಮಾಡಿ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಕರಿಮೆಣಸಿನ ಪುಡಿಯನ್ನ ಸೇರಿಸಿ ಎರಡು ನಿಮಿಷದವರೆಗೆ ಬಿಸಿ ಮಾಡಿಕೊಳ್ಳಿ ಈ ಎಣ್ಣೆ ತಣ್ಣಗಾದ ಬಳಿಕ ಅದನ್ನು ಓದಿಕೊಂಡಿರುವ ಬೆರಳುಗಳ ಭಾಗಕ್ಕೆ ಅನ್ವಯಿಸಿ ನಿಧಾನಕ್ಕೆ ಮಸಾಜ್ ಮಾಡಿ ಹೀಗೆ ಪ್ರತಿದಿನ ಮಾಡುತ್ತಾ ಬರುವುದರಿಂದ ಸಮಸ್ಯೆಗೆ ಪರಿಹಾರವನ್ನು ಕಾಣಬಹುದು ಹರಳೆಣ್ಣೆ ಆಂಟಿ ಆಂಟಿಇನ್ಫ್ಲಾಮೇಟರಿ ಗುಣಲಕ್ಷಣಗಳು ಹೇರಳವಾಗಿ ಕಂಡುಬರುತ್ತೆ ಹೀಗಾಗಿ ಕೈಗಳ ಬೆರಳುಗಳಲ್ಲಿ ಊತದ ಸಮಸ್ಯೆ ಇದ್ದವರು ಈ ಎಣ್ಣೆಯನ್ನ ಸ್ವಲ್ಪ ಬಿಸಿ ಮಾಡಿ ಊತ ಕಂಡುಬರುವ ಬೆರಳುಗಳಿಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ಇದರಿಂದ ಕೈ ಬೆರಳುಗಳ ಊತದ ಸಮಸ್ಯೆ ಪರಿಹಾರವನ್ನ ಕಾಡುತ್ತೆ ಇದಾಗಿತ್ತು ಈ ಹೊತ್ತಿನ ಹೆಲ್ತ್ ಟಿಪ್ಸ್ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ